ಕೊಪ್ಪಳದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಹೇಳಿಕೆ. ಸಮಗ್ರ ಕರ್ನಾಟಕದ ಆಶಯಕ್ಕೆ ಮಣ್ಣು ಹಾಕುವ ಕೆಲಸ ಯಾರೂ ಮಾಡಬಾರದು. ಯೋಗ ಯೋಗ್ಯತೆ ಇರುವ ಯಾರಾದರೂ ಸಮಗ್ರ ಕರ್ನಾಟಕದ ಸಿಎಂ ಆಗಲಿ. ಉತ್ತರ ಕರ್ನಾಟಕ ಭಾಗದವರು ಕರ್ನಾಟಕದ ಸಿಎಂ ಆಗಬೇಕು ಎಂದು ಹೇಳಿಕೆ ಯತ್ನಾಳ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದ ಕೆಲ ವರ್ಷ ಕರ್ನಾಟಕ ನಾಲ್ಕು ಭಾಗವಾಗಿ ಹಂಚಿ ಹೋಗಿತ್ತು. ನಾಡಿನ ಭಾಷೆ ಸಂಸ್ಕೃತಿ ಆಧರಿಸಿ ಇಡೀ ಕರ್ನಾಟಕವೇ ಏಕೀಕರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ಕರ್ನಾಟಕದ ಆಶಯಕ್ಕೆ ಯಾರೂ ಮಣ್ಣು ಹಾಕಬಾರದು. ಹಾಗಾದರೆ ಶಾಸಕ ಯತ್ನಾಳರು ಮಣ್ಣು ಹಾಕಿದ್ದಾರಾ? ಪ್ರಶ್ನೆಗೆ ಉತ್ತರಿಸಿದ ರವಿ, ನಾನು ಹಾಗೆ ಹೇಳಲಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಷ್ಟು ನಾನು ದೊಡ್ಡವ ಮತ್ತು ಪ್ರೌಢಿಮೆ ಇರುವನಲ್ಲ, ಪಕ್ಷದ ಹಿರಿಯರು ಇದೆಲ್ಲವನ್ನ ಸರಿ ಮಾಡುತ್ತಾರೆ ಎಂದರು. ಕುಮಾರಸ್ವಾಮಿಯವರು ಕೋವಿಡ್ನಿಂದ ಚೇತರಿಸಿಕೊಂಡಿದ್ದರು. ಪ್ರಭು ಚವ್ಹಾಣರು ಕೂಡ ಕೋವಿಡ್ನಿಂದ ಆಗಷ್ಟೇ ಚೇತರಿಸಿಕೊಂಡಿದ್ದಾರೆ. ಶಶಿಕಲಾ ಜೊಲ್ಲೆಯವರು ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬಂದಿದೆ. ನಾವು ಯೋಚನೆ ಮಾಡಬೇಕಾಗಿರೋದು, ಮತ್ತು ಇಡೀ ಜಿಲ್ಲಾಡಳಿತ ಕಳೆದ 2 ತಿಂಗಳಿಂದ ಕೋವಿಡ್ನ ನಿಯಂತ್ರಣಕ್ಕೇ ಹರಸಾಹಸ ಪಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಂಥದ್ರೊಳಗೆ ಗಾಯದ ಮೇಲೆ ಬರೆ ಎಳೆದಂತೆ ನೆರೆ ಬಂದಿದೆ. ಇಂಥ ಸಮಯದಲ್ಲಿ ನಿರೀಕ್ಷೆಗಳು ಸ್ವಾಭಾವಿಕ, ಆದರೆ ಇಂಥ ಸಂದರ್ಭ ಯೋಚನೆ ಮಾಡಿ ಮಾಡಬೇಕು. ಇದೊಂದು ಕಾಂಗ್ರೆಸ್ನವ್ರದ್ದು ಗ್ರಾಮೋಫೋನ್ ಕ್ಯಾಸೆಟ್. ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇವೆ, ಯು ಪಿ ಎ ಕೊಟ್ಟದ್ರ 4 ಪಟ್ಟು ಹಣವನ್ನು 6 ವರ್ಷದಲ್ಲಿ ಎನ್ ಡಿ ಎ ಮೋದಿಯವರು ಕೊಟ್ಟಿದ್ದಾರೆ. 1650 ಕೋಟಿ ರೂಪಾಯಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಹಿಂದೆಲ್ಲ 130 ಕೋಟಿ 200 ಕೋಟಿ ಅದೇ ಬಂದಿದೆ. ಸ್ವಲ್ಪ ಆದರೆ ಇವರಿಗೆ ಹೇಗೆ ಅಂದರೆ ಒಂದು ನೆಗೆಟಿವ್ ನೆರೆಟಿವನ್ನು ಕ್ರಿಯೇಟ್ ಮಾಡೋದಕ್ಕೆ ಹಳೆ ಕ್ಯಾಸೆಟ್ನ ಹತ್ತಾ ಬಂದರು. ಅವ್ರು ಕೊಟ್ಟಿದ್ದೆಷ್ಟು ಅಂದರೆ 3 ಕಾಸು. ಈಗ ನೀವು ಹಾಗೆ ಲೆಕ್ಕ ಹಾಕಿ. ನಾನು ಸುಮ್ಮನೆ ನಾನು ಉತ್ಪ್ರೇಕ್ಷೆಗೆ ನಾನು ಹೇಳೋ ಮಾತಲ್ಲ. ಹಿಂದೆ 1 ಹೆಕ್ಟೇರಿಗೆ 2800 ರೂಪಾಯಿ, ಇವತ್ತು 1 ಹೆಕ್ಟೇರಿಗೆ 13,000 ರೂಪಾಯಿ. 2800 ಇದ್ದಿದ್ದು ಕಾಂಗ್ರೆಸ್ ಕಾಲದಲ್ಲಿ, 13,000 ಈ ಕಾಲದಲ್ಲಿ. ಎಲ್ಲ ವಿಷಯದಲ್ಲೂ ಹಾಗೆ ಮಾಡ್ತಿದ್ದಾರೆ. ಸ್ವಾಮಿನಾಥನ್ ವರದಿಯ ಬಹುಪಾಲು ಅಂಶಗಳನ್ನು ಅನುಷ್ಠಾನ ಮಾಡಿದ್ದು ನರೇಂದ್ರ ಮೋದಿಯವರು, ಬಿ ಜೆ ಪಿ ಸರ್ಕಾರ. ಏನನ್ನೂ ಅನುಷ್ಠಾನ ಮಾಡದೇ ಇದ್ದರು, ನೀವು ನ್ಯಾಯಯುತ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ.